ಎಲ್ಲರಿಗರಿಗೂ ಮುಂಜಾನೆಯ ಶುಭಾಶಯವನ್ನು ತಿಳಿಸುತ್ತ ಕೇರಳಕ್ಕಂ ಆನ್ಲೈನ್ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತೆ. ಇವತ್ತಿನ ಒಂದು ಪದ್ಯಪಾಠ ನಿನ್ನ ಮುತ್ತಿನ ಸನಿಗೆ ನಿಂತು ಸಲಹುವಂತೆ. ಪದ್ಯಪಾಠ 7. ನಿನ್ನ ಮುತ್ತಿನ ಸತ್ತಿಗೆ ಸತ್ತಿಗೆಯನ್ನು ಸತ್ತಿಗೆ ನಿಂತು ಸಲಹು. ಕವಿ ರಾಘವಾಂಕ ಈ ಪದ್ಯ ಭಾಗವನ್ನು ಪ್ರಶ್ನೆ ಮಾಡಿದ್ದಾನೆ. ಸಂಪೂರ್ಣವಾಗಿ ಅದು ಹಳಗನ್ನಡದಲ್ಲಿ ಇದೆ. ಈ ಪದ್ಯವನ್ನು ರಾಘವಾಂಕ ಪ್ರಶ್ನೆ ಮಾಡಿದ್ದು. ರಾಘವಾಂಕನ ಬಗ್ಗೆ ಒಂದಿಷ್ಟು ನಾವು ಪರಿಚಯವನ್ನು ಮಾಡಿಕೊಡೋಣ. ರಾಘವಾಂಕ ಕನ್ನಡದ ಅಗ್ರಮಾನ್ಯ ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬ. ಕ್ರಿಸ್ತಶಕ ಸುಮಾರು 1225 ಈತನ ಜನನ. ಹಂಪಿ ಈತನ ಜನ್ಮಸ್ಥಳ, ಹಂಪಿ ಕ್ಷೇತ್ರದವನು ಅಂತ ಹೇಳ್ತಾರೆ. ಪಂಪಾಪತಿ ವಿರೂಪಾಕ್ಷನ ಪರಮಭಕ್ತ, ರಗಳೆ ಕವಿ ಎಂದೆನಿಸಿದ ಹರಿಹರನ ಸೋದರಳಿಯ ಈತ ಶಿಷ್ಯ. ವಿರೂಪಾಕ್ಷನ ಪರಮಭಕ್ತ, ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಚಾರಿತ್ರ್ಯ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ್ಯ, ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾನೆ. ಉಭಯ ಕವಿ ಕಮಲರವಿ ಎಂಬ ಬಿರುದನ್ನು ಪಡೆದಿದ್ದಾನೆ. ಕವಿ ಶರಭ ಬೇರುಂಡ, ಷಟ್ಪದಿ ಬ್ರಹ್ಮ ಅಭಿಧಾನಗಳನ್ನು ಹೊಂದಿದ್ದು ಷಟ್ಪದಿ ಕಾವ್ಯದ ನಿರ್ಮಾಪಕನೆಂಬ ಹೆಗ್ಗಳಿಕೆಗೆ ಪಾತ್ರನಾದ ಕವಿ. ರಾಘವಾಂಕ ಕವಿ ವಿರಚಿತವಾದ ಪ್ರಸ್ತುತ ಪದ್ಯ ಭಾಗವನ್ನು ಶ್ರೀ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಆಯ್ದು ನಿಗದಿಪಡಿಸಲಾಗಿದೆ. ರಾಘವಾಂಕ ರಾಘವಾಂಕ ಕೃತಿಶಕ 1225 ಈತನ ಕಾಲಾವಧಿ 1225 ಹಂಪಿ ಕ್ಷೇತ್ರದವನು. ಪಂಪಾವತಿ ವಿರೂಪಾಕ್ಷನ ಪಂಪಾಪತಿ ವಿರೂಪಾಕ್ಷನ ಪರಮಭಕ್ತ, ರಗಳೆ ಕವಿ ಕವಿ ಹರಿಹರಣ ಸೋದರಾಳಿಯ ಸೋದರಾಳಿಯ ಮತ್ತು ಶಿಷ್ಯ ಕೂಡ ಆಗಿದ್ದಾರೆ. ವಿರೂಪಾಕ್ಷನ ಪರಮಭಕ್ತ, ವಿರೂಪಾಕ್ಷನ ಪರಮಭಕ್ತ, ಈತನ ಕೃತಿಗಳು
हरिश्चंद्र काव्य सिद्धराम चरित्र वीरेश्वर स्मृति सोमनाथ चरित्र हरिहर महत्व इतने अभिधान अभिधान पुरस्कार उभय कवि कमल रवि हे कवि शरभ बेरक बेरुंड इन षटपदी काव्यद ಇಷ್ಟು ಆತನ ಕಿರುಪರಿಚಯ. ರಾಘವಾರ್ಕ ನಡುಗನ್ನಡ ಸಾಹಿತ್ಯದ ಒಬ್ಬ ಕವಿ, ನಡುಗನ್ನಡ ಸಾಹಿತ್ಯದ ಅಗ್ರಮಾನ್ಯ ಕವಿಗಳಲ್ಲಿ ಕೂಡ ರಾಘವಾರ್ಕ ಕೂಡ ಒಬ್ಬ. ಈತನ ಕಾಲಾವಧಿ ಪ್ರತಿಶತ 1225 ಕಾಲ ಅಥವಾ 12% ಅಂತ ಹೇಳಬಹುದು. ಹಂಪಿ ಕ್ಷೇತ್ರದವರು, ಪಂಪಾಪತಿ ವಿರೂಪಾಕ್ಷನ ಪರಮಭಕ್ತ ಆಗಿದ್ದ, ರಗಳೆ ಕವಿ ಎಂದು ಪ್ರಸಿದ್ಧಿಯನ್ನ ಪಡೆದಿದ್ದಾನೆ. ಹರಹ ಹರಿಹರನ ಸೋದರಳಿಯ ಮತ್ತು ಶಿಷ್ಯನಾಗಿ ವಿರೂಪಾಕ್ಷನ ಪರಮಭಕ್ತ ಕೂಡ. ಕೃತಿಗಳು ಅಂತಂದ್ರೆ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಚರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಹರಿಹರ ಮಹತ್ವ ಅಂತ. ಅಭಿಧಾನ ಉಭಯ ಕವಿ ಕಮಲ ರವಿ ಎಂಬ ಅಭಿಧಾನ ಇತ್ತು. ಕವಿ ಶರಭ ಬೇರುಂಡ ಅಂತಕ್ಕಂಥ ವಿಧಾನ, ಷಟ್ಪದಿ ಕಾವ್ಯದ ನಿರ್ಮಾಪಕರೆಂದು ಕೂಡ ಇದನ್ನ ಕರೆಯುತ್ತಾರೆ. ಇಷ್ಟು ರಾಘವಾರ್ಕನ ಪರಿಚಯ. ಇನ್ನು ಈ ಪಾಠದ ಆಶಯ ಏನು ಅಂತಂದ್ರೆ, ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯ ಪರಿಪಾಲನೆಯ ಪರಾಕಾಷ್ಠೆಯನ್ನು ಕಾಣುತ್ತೇನೆ. ಹರನೆಂಬುದೇ ಸತ್ಯ, ಸತ್ಯ ಎಂಬುದೇ ಹರನು ಎಂದು ಸಾಧಿಸಿ ತೋರಿದ ಮಹಾ ಸತ್ಯಸಂಧ ಹರಿಶ್ಚಂದ್ರನಿಗೆ ಅವನ ರಾಣಿ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದಳು. ಬೇಟೆಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದ ಹರಿಶ್ಚಂದ್ರನು ಅರಿಯದೆ ವಿಶ್ವಾಮಿತ್ರನ ಆಶ್ರಮ ಪ್ರದೇಶವನ್ನು ತೊಳೆಯುತ್ತಾನೆ. ಆಗ ಅವನಿಗೆ ಗುರುವಿನ ಆಜ್ಞೆ ಮೀರಿ ಬಂದುದರ ಅರಿವಾಗುತ್ತದೆ. ಅದೇ ಸಮಯಕ್ಕೆ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಗಾನ ರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕಳುಹಿಸುತ್ತಾನೆ. ಬೇಟೆಯಾಡಿ ಆಯಾಸಗೊಂಡಿದ್ದ ಹರಿಶ್ಚಂದ್ರನನ್ನು ಅವರು ತಮ್ಮ ಹಾಡು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ. ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿ ಹರಿಶ್ಚಂದ್ರನು ತನ್ನ ಕೊಡಲಿದ್ದ ಮುತ್ತಿನ ಹಾರವನ್ನು ಬಹುಮಾನವನ್ನಾಗಿ ಕೊಡಲು ಹೋಗುತ್ತಾನೆ. ಆದರೆ ಆ ಕಣ್ಣೀರು ಅದನ್ನು ತಿರಸ್ಕರಿಸಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಎಂದು ಕೇಳುತ್ತಾರೆ. ಆಗ ಹರಿಶ್ಚಂದ್ರ ಮತ್ತು ಕಣ್ಣೀರ ನಡುವೆ ನಡೆಯುವಂಥ ಒಂದು ಸಂವಾದವು ಕವಿ ರಾಘವಾಂಕಣ ಕೈಯಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿದೆ. ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪಾಲನೆ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕೆಂಬುದೇ ಈ ಒಂದು ಪದ್ಯಪಾಠದ ಆಶಯವಾಗಿದೆ. ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯ ಎಂಬುದೇ ಹರ, ಹರನೆಂಬುದೇ ಸತ್ಯ ಎಂದು ನಂಬಿರತಕ್ಕಂಥ ಸತ್ಯ ಹರಿಶ್ಚಂದ್ರ ಸತ್ಯವನ್ನು ಸಾಧಿಸಿ ತೋರಿಸಿದ, ಜಗತ್ತಿಗೆ ಸತ್ಯ ಹರಿಶ್ಚಂದ್ರ ಅಂತಕ್ಕಂಥ ಹೆಸರು ಪಡ್ಕೊಂಡ. ರಾಣಿಯಾಗಿರ್ತಕ್ಕಂಥ ಹರಿಶ್ಚಂದ್ರನ ರಾಣಿಯಾಗಿರ್ತಕ್ಕಂಥ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದು, ಬೇಟೆಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ಬಂದಾಗ ಹರಿಶ್ಚಂದ್ರನು ಅರಿಯದೆ ವಿಶ್ವಾಮಿತ್ರನ ಆಶ್ರಮ ಪ್ರದೇಶವನ್ನು ತುಳಿಯುತ್ತಾನೆ. ಆಗ ಅವನಿಗೆ ಗುರುವಿನ ಆಜ್ಞೆ ಮೀರಿ ಬಂದಿದ್ದರ ಅರಿವಾಗುತ್ತದೆ. ಅದೇ ಸಮಯಕ್ಕೆ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ
ಗಾನರಾಣಿಯನ್ನು ಶಿಶಿ ಹರಿಚಂದ್ರನನ್ನು ಪರೀಕ್ಷಿಸಲು ಕಳಿಸುತ್ತಾನೆ. ಬೇಟೆಯಾಡಿ ಆಯಾಸಗೊಂಡಿರ್ತಕ್ಕಂಥ ಇಲ್ಲಿ ಹರಿಚಂದ್ರನನ್ನು ಅವರು ತಮ್ಮ ಹಾಡು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ. ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿದ ಹರಿಚಂದ್ರನು ತನ್ನ ಕೊರಳಿನಲ್ಲಿದ್ದ ಮುತ್ತಿನ ಹಾರವನ್ನು ಬಹುಮಾನವನ್ನಾಗಿ ಕೊಡಲು ಹೋಗುತ್ತಾನೆ. ಆದರೆ ರಾಣಿಯರು ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಅದರ ಬದಲಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲವು ಎಂದು ಕೇಳುತ್ತಾರೆ. ಆಗ ಹರಿಚಂದ್ರ ಮತ್ತು ಕಣ್ಣೀರನ್ನು ಬಿಟ್ಟಂಥ ಸಂವಾದ ಈ ಒಂದು ಪಾಠದಲ್ಲಿ ಮೂಡಿ ಬಂದಿದೆ. ಅದನ್ನು ರಾಘವಾಕ ಎಷ್ಟು ಚೆನ್ನಾಗಿ ಚಿತ್ರಿಸ್ತಾನೆ ಎಂಬುದನ್ನು ನೋಡೋಣ. ಉತ್ತಮ ಕಾವ್ಯಗಳ ಅಧ್ಯಯನದಿಂದ ಜ್ಞಾನ ಹೆಚ್ಚುವುದರೊಂದಿಗೆ ಮಾನಸಿಕ ನೆಮ್ಮದಿ ಸುಖ ಶಾಂತಿ ಲಭಿಸುತ್ತದೆ. ಆದುದರಿಂದ ಮಹೋನ್ನತ ಸಂಸ್ಕೃತಿಯ ಪರಿಚಯವಾಗಿ ಮನಸ್ಸು ಸತ್ಕಾರಗೊಂಡು ಗೌರವಯುತ ಬದುಕನ್ನು ನಡೆಸಲು ಸಾಧ್ಯವಾಗುತ್ತದೆ. ನಾಡಿನ ಪ್ರಾಕೃತಿಕ ಸೊಬಗು, ಸಂಸ್ಕೃತಿಯ ತನ್ಮಯತೆ, ಚಾರಿತ್ರಿಕ ಅಭಿಮಾನ ಇತ್ಯಾದಿ ಮೌಲಿಕ ಅಂಶಗಳ ಅರಿವು ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ ಕೂಡ. ಅದಕ್ಕೆಂದೇ ಕಾವ್ಯಶಾಸ್ತ್ರ ವಿನೋದೇನ ಕಾಲವು ಗಚ್ಚತಿ ಧೀಮತಾಂ ಎಂದು ಹಿರಿಯರು ಹೇಳುತ್ತಾರೆ. ಪುರಾಣ ಇತಿಹಾಸದಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿದವರ ನೂರಾರು ಕಥೆಗಳಿವೆ. ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲೂ ಇಂತಹ ಕಥೆಗಳು ಹೇರಳವಾಗಿವೆ. ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮೆಚ್ಚ ಹೇಳಿದರೆ ಇಲ್ಲಿ ಮೆಚ್ಚನ ಪರಮಾತ್ಮನು ಅಂದರೆ ಸತ್ಯವೇ, ಇದು ಪುಣ್ಯಕೋಟಿ ಕಥೆಗೆ ಬರ್ತದೆ. ಸತ್ಯವೇ ತಂದೆ ತಾಯಿ, ಸತ್ಯವೇ ಬಂಧು ಬಳಗ ಎಂದು ಹೇಳಿ ಅದರಂತೆ ನಡೆದ ಪುಣ್ಯಕೋಟಿ ಕಥೆ ಬಹಳಷ್ಟು ಜನಪ್ರಿಯವಾಗಿದೆ. ನಡುಗನ್ನಡ ಕಾಲದ ಕವಿ ರಾಘವಾಂಕ ಸತ್ಯ ಪರಿಪಾಲನೆಗಾಗಿ ಸಮಸ್ತವನ್ನ ತ್ಯಜಿಸಿದ ಹರಿಶ್ಚಂದ್ರನ ಭವ್ಯ ಕಥೆಯನ್ನು ಆಧರಿಸಿದ ರೋಚಕ ಕಾವ್ಯ ರಚಿಸಿ ಇಲ್ಲಿ ರಾಘವಾಂಕ ಬಹಳಷ್ಟು ಧನ್ಯತೆಯನ್ನು ಪಡೆದುಕೊಂಡಿದ್ದಾನೆ. ಸಂದ ಕಾರಿರುಳು, ನೋಡಿ ಪದ್ಯ ಇದೆ. ಸಂದ ಕಾರಿರುಳು ಕಣ್ಣೀರು ಹಗಲಂ ನೋಡಲೆಂದು ಬಂದರು, ಸುರಾಸುರ ಬುದಿಯಂ ಮದಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗಣೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು. ಕಮಲಜಂ ನೀಲರಿಂದ ಮಾಡಿದ ಸಾಲ ಭಂಜಿಕೆಗಳ ಉದವಿ ಈ ಒಂದಳೆ ಎದೋ ನೀ ನಿಪ್ಪದಂ ಬಂದರ್ ಅಂಗಣೆಯರ ಅವನೀಶ ನಡೆಗೆ. ಮಾಯದ ಬಲೆಯರು ಕಾಣುತ್ತಾ ಮಜ ಭಾಪದಟ ರಾಯ ರಾಯ ಮಜರೆ ರಾಯ ರಾಯ ದಳ ಉಳಕಾರ ರಾಯ ಕಂಟಕ ರಾಯ ಜಗಜಟ್ಟಿ ರಾಯ ದಲ್ಲನ ರಾಯ ಕೋಳಾಹಳ ರಾಯ ಭುಜ ಬಲ ಭೀಮ ರಾಯ ಮರ್ದನ ರಾಯ ಜೀಯ ಸ್ಥಿರಂಜೀವ ಎಂದು ಕೀರ್ತಿಸಿ ಗಾನ ನಾಯಕಿಯರಲ್ಲಿದ್ದು ದಂಡಿಗೆ ಹಿಡಿದು ಕೊಡಮಟ್ಟು ಹಾಡಲು ಉದ್ಯೋಗಿಸಿದರು. ಎಕ್ಕಲವ ಬಳಿ ಹಿಡಿದು ಸುತ್ತಿದಾಸರನು ಮುನಿರಕ್ಕಸನ ಬಣಕೆ ಬಂದಂಜಿಕೆ ಎರಡೆಯ ಮುಖಣ್ಣ ಎನಿಪ ಗುರುವಾಜ್ಞೆ ಗಟ್ಟಲ್ ಅಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರೆವಂತ ಅಡಗಿಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯೋಚಿತ ಪಾಸಾಯಕ್ಕೆ ಮನ ಉಕ್ಕಿ ಸರ್ವಭರ್ಣಮಂ ಘಾನರಾಣಿಯರಿಗಿಂತನು ಹರಿಶ್ಚಂದ್ರನು. ಬಡತನದ ಭತ್ತಾಣೆ ದೊರಕಿ ಫಲವೇನು, ನೀರಡಿಸದಿದ್ದ ಭೂತ್ಯಾಜ್ಯ ದೊರಕಿ ಫಲವೇನು, ರುಚಿ ಎಡಸಿ ಕೆಡದಿಹ ಹೊತ್ತು ರಂಬೆ ದೊರೆ ಕೊಂಬಲ್ಲಿ ಫಲವೇನು ಸಾವ ಹೊತ್ತು, ಕೊಡವಿ ಒಡೆತನ ದೊರಕಿ ಫಲವೇನು, ಕಡು ಬಿಸಿಲು ಹೊಡೆದು ಬೆಂಡಾಗಿ ನೀಳುಬೆಳೆಮಗೆ ನೀನೊಲಿದು ಮಣಿ ಜೂಡಿಗೆಗಳನ್ನೆತ್ತು ಫಲವೇನು ಭೂಪಾಲ ಹೇಳೆನುತ್ತ ಮತ್ತಿತ್ತೆಂದರು. ಕಡಲೋಳ ಆಳ್ವಂಗೆ ತಪ್ಪವನು ತೆಪ್ಪವನು ದಾರಿದ್ರಂಗೆ ಕಡವರ ಅಣದಿರೋಳ್ ರೋಗಿಸೋ ಮೃತಮಂ ಕೊಟ್ಟಡ್ ರಡಿಗಡಿಗಿದಾವ ಹರುಷವ ನೈದು ತಿಪ್ಪರವರಂ ಪೋಳ್ವರಿ ಈ ಪೊತ್ತಿನ ಸುಡು ಸುಡನೆ ಸುಡುವ ಬಿರು ಬಿಸಿಲ ಸಖೆ ಉಸಿರ ಬಿಸಿ ಹೊಡೆದು ಉದೃತ್ಯ ಬಾಯಿ ಬತ್ತಿ ನಡೆಗೆ ಸುತ್ತಿ ಸಾವಡಿಸುತ್ತ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಭೂಭುಜೆ ಎಂದರು. ರವಿ ಕುಲದ ಪೀಳಿಗೆಯ ಅಳೆದ ರಾಯರ್ಗೆ ಪಟ್ಟವ ಕಟ್ಟು ಒಂದದಿಲ್ ಅರಸುತನ ಸಲ್ಲ ಅವನಿಗೆಯೋಳ್ ಯುದ್ಧ ರಂಗದೊಳಿದಂ ಕಂಡ ಹನಿಗಳು ನಿರಿಲ್ಲದರ ಕೆಳಗೆ ಕವಿವ ನರಲೋಳ್ ಘಾವನಿರ್ದಡಾತಂ ತಾಂ ತವಿ ಲಡು ಬಡತನಂ ರೋಗವಾಪ ಕೀರ್ತಿ ಪರಿಭವ ಭಯ
ಹರಿವಿದನು ಹರಿದರಿಗು ಸುತ್ತಿಗೆ ಸತ್ತಿಗೆ ಕೊಡಬಹುದು ಹೇಳಿದ್ದನು. ಅನುನಯನದೋ ಎಲ್ಲವ ಕೊಡಬಹುದು ಬಿಡಬಹುದು ಜನನಿಯಂ ಜನಕನಂ ನಲ್ಲಳಂ ದೈವಂ ಮನವಾರೆ ನಂಬಿ ನಚ್ಚದ್ದ ಪರಿವಾರಂ ಕೊಡುವ ಬಿಡುವತಿ ಕಲಿಗಳು ಜನರೊಳಗೆ ಜನಿಸಿದರೆಂದೆನಲು ನೀನೀಗ ಪೇಳಿದರೋಳ್ ಹಿಡಿದರೋಳ್ ಬೇಡಿದಳೆ ಕೊಡಬೇಡ ಕೊಡೆನ್ ಈ ಎನೆ ಲೋಭವೇ ಅಕ ಅರಸ್ ಎನರಿದಲ್ಲದೆ ಬೇರೆ ಮಾತೆ ಪಿತರಿಲ್ಲದೆನ್ ಲೋಗರಿಗೆ ಕೊಡಬಾರದಾಗಿ ಸತಿ ವಂಶಗತವಾಗಿ ಬಂದುದರಿಂದ ತಂದೆ ಪಟ್ಟವಗಟ್ಟು ವಾಗಲರ್ಚಿಸಿ ಕೊಂಬುದಾಗಿ ದೈವಂ ನೆಳಲ್ ತಂಪ ನೋಷಿದುವುದಾಗಿ ಸಾಗಿಸುವ ತಾಯಿ ದುರದೋಳ್ ಎರಗಿವಂ ನಡುಗಿಸುವುದಾಗಿ ಚದುರಂಗ ಬಲವೆನಿಸಲು ಛತ್ರವೆಂಬಾಗಳ್ ಅದನ್ನರಿದು ಬೇಡುವರತಿ ಮರುಳರೆಂದರೆ ಮೂಜಗಂದೋಳ್ ಅಂತ ತಿಳ್ಕೊಂಡು ಇಷ್ಟು ಈ ಪದ್ಯ ಇದೆ. ಈ ಪದ್ಯದ ಸಾರಾಂಶವನ್ನು ನಾನು ಮುಂದಿನ ಅವಧಿಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ಈಗ ಲೇಖಕರ ಪರಿಚಯ ಪಾಠದ ಆಶಯ ತಮಗೆಲ್ಲ ಗೊತ್ತಾಗಿದೆ. ಮುಂದಿನ ಅವಧಿಯಲ್ಲಿ ಈ ಒಂದು ಪದ್ಯ ಪಾಠದ ಒಂದು ಸಾರಾಂಶವನ್ನು ಒಂದೊಂದಾಗಿ ನೋಡ್ತಾ ಹೋಗೋದು. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಹ ಪಾಠ ಇದೆ ಕಲ್ಪಳ್ಳಿ ರಾಘವಾಂಕನ ಕಿರು ಪರಿಚಯವನ್ನು ಬರೆಯಲು ರಾಘವಾಂಕನ ಕಿರು ಪರಿಚಯವನ್ನು ಬರೆಯಲು ಷಟ್ಪದಿಯ ಬ್ರಹ್ಮ ಷಟ್ಪದಿಯ ಬ್ರಹ್ಮನೆಂದು ಯಾರನ್ನು ಕರೆಯುತ್ತಾರೆ? ಇಷ್ಟು ಗೃಹಪಾಠ.